ಆತ್ಮೀಯರೇ ಎಲ್ರಿಗೂ ನಮಸ್ತೆ. ಸಸ್ಯಶ್ಯಾಮಲಕ್ಕೆ ಸಂಬಂಧಪಟ್ಟಂತೆ ಲಾಗಿನ್ ಆಗೋದು ಯಾವ ರೀತಿ, ಅದಕ್ಕೆ ಸಂಬಂಧಪಟ್ಟಂತೆ ಫೋಟೋನ ಯಾವ ರೀತಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋನ ಪೂರ್ತಿ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಸಸ್ಯಶ್ಯಾಮಲದ ನಾವು ಲಾಗಿನ್ ಆಗಲಿಕ್ಕೆ ನಮ್ಮ ಮೊಬೈಲ್ ಇರ್ತಕ್ಕಂಥ ಬ್ರೌಸರಲ್ಲಿ ಹೋಗಬೇಕು. ಕ್ರೋಮ್ ಬ್ರೌಸರಲ್ಲಿ ನಾನು ಹೋಗ್ತೀನಿ. ಇಲ್ಲಿ ಸರ್ಚ್ ಬಾರಲ್ಲಿ ನಾವು ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಏನೇ ಇಲಾಖೆ ವೆಬ್ ಇದೆ, ಅದನ್ನು ಟೈಪ್ ಮಾಡಿ ಆ ವೆಬ್ ಪೋರ್ಟಿಗೆ ನಾವು ಹೋಗಬೇಕು. ಎಜುಕೇಷನ್ ಕರ್ನಾಟಕ ಅಂತ ಇಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಈ ಆಪ್ಷನನ್ನು ತೆಗೆದುಕೊಂಡ್ರು ಆಗುತ್ತೆ, ಅಥವಾ ಇದಕ್ಕೊಂದು ಡೈರೆಕ್ಟ್ ಲಿಂಕ್ ಇದೆ, ನಿಮಗೆ ನೆಕ್ಸ್ಟು ತೋರಿಸ್ತೀನಿ. ಇಲ್ಲಿ ಸ್ಕೂಲ್ ಎಜುಕೇಷನ್ ಈ ವೆಬ್ ಪೋರ್ಟಲಲ್ಲಿ ನಾವು ಇಲ್ಲಿ ರೈಟ್ ಸೈಡಲ್ಲಿ ನಮಗೆ ಒಂದು ಆಪ್ಷನ್ ಇದೆ, ಈ ಗೌರ್ಮೆಂಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ ಈ ಆಪ್ಷನ್ ಏನಿದೆ, ಈ ಆಪ್ಷನಲ್ಲಿ ನಾವು ಹೋಗಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ದಿಸ್ ಲಿಂಕ್ ವಿಲ್ ಟೇಕ್ ಯು ಟು ಆ್ಯನ್ ಎಕ್ಸ್ಟರ್ನಲ್ ವೆಬ್ಸೈಟ್ ಅಂತ ಓಕೆ ಅಂತ ಕೇಳುತ್ತೆ, ಓಕೆನ ಕೊಡಿ ಅಂದರೆ ಬೇರೆ ವೆಬ್ಸೈಟಲ್ಲಿ ಓಪನ್ ಆಗುತ್ತೆ ಅಂತ. ಇಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಕ್ರಮಗಳ ಸಂಬಂಧಪಟ್ಟಂತೆ ಲಿಂಕ್ಗಳಿದೆ. ಇಲ್ಲಿ ಫಸ್ಟ್ನೇದೇ ಕೊಟ್ಟಿದ್ದಾರೆ, ಸಸ್ಯಶ್ಯಾಮಲ ಲಾಗಿನ್ ಅಂತ CPI ಬೆಂಗಳೂರು ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಈ ರೀತಿ ಬರುತ್ತೆ ಸಸ್ಯಶ್ಯಾಮಲದ್ದು, ಸಸ್ಯಶ್ಯಾಮಲ ಅಂತ ಬರುತ್ತೆ. ಇಲ್ಲಿ ಮೇಲೆ ಮೂರು ಅಡ್ಡಗೆರೆಗಳಿದ್ದಾವೆ, ಇದು ಈ ಇದರಲ್ಲಿ ಈ ಮೂರು ಅಡ್ಡಗೆರೆಗಳ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ ಆಪ್ಷನ್ ಬರುತ್ತೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಲಾಗಿನ್ಸ್ HM BU ಲಾಗಿನ್ ಅಂತ ಇದೆ, ಇಲ್ಲಿ HM ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಯೂಸರ್ ನೇಮು ಪಾಸ್ವರ್ಡ್ನ ಕೇಳುತ್ತೆ, ಯೂಸರ್ ನೇಮ್ ಬಂದು ಸ್ಕೂಲ್ದು ಡೈಸ್ ನಂಬರ್ನ ಕೊಡಬೇಕು, ಪಾಸ್ವರ್ಡ್ ಬಂದು STMC ಮತ್ತು HM ಜಂಟಿ ಖಾತೆ ಸಂಖ್ಯೆ ಏನಿದೆ ಆ ಖಾತೆ ಸಂಖ್ಯೆನ ಕೊಡಬೇಕು. ಇದನ್ನು ನಾನು ಕೊಟ್ಟು ಇಲ್ಲಿ ನಾನು ಸ್ಕೂಲ್ದು ಡೈಸ್ ನಂಬರ್ನ ಇಲ್ಲಿ ಟೈಪ್ ಮಾಡಿದ್ದೀನಿ ಯೂಸರ್ ನೇಮಲ್ಲಿ. ಪಾಸ್ವರ್ಡಲ್ಲಿ STMC ಮತ್ತು HM ಜಂಟಿ ಖಾತೆ STMC ಖಾತೆ ಸಂಖ್ಯೆನ ಟೈಪ್ ಮಾಡಿದ್ದೀನಿ ಖಾತೆ ಸಂಖ್ಯೆನ. ಆನಂತರ ಇಲ್ಲಿ ಲಾಗಿನನ್ನು ಕೊಡ್ತೀನಿ, ಲಾಗಿನ್ ಕೊಟ್ಟ ನಂತರ ಈ ರೀತಿ ಬರುತ್ತೆ. ಮತ್ತು ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಮೂರು ಅಡ್ಡಗೆರೆ ಏನಿದೆ ಮತ್ತು ಇದರಲ್ಲಿ ಹೋಗಬೇಕು. ಇಲ್ಲಿ ಮಾಡ್ಯೂಲ್ ಅಂತ ಸಿಗುತ್ತೆ, ಮಾಡ್ಯೂಲ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಾಡ್ಯೂಲ್ಸ್ ಅಂತ ಇದೆ, ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಎರಡು ಆಪ್ಷನ್ ಬರುತ್ತೆ, ಸಪ್ಲೈಯಿಂಗ್ ರಿಸೀವ್ಡ್ ಮತ್ತು ಸಪ್ಲೈಯಿಂಗ್ ಪ್ಲಾಂಟೆಡ್ ಅಂತ. ಅಂದರೆ ಎಷ್ಟು ಸಸಿಗಳನ್ನ ರಿಸೀವ್ ಮಾಡಿದ್ರಿ, ಎಷ್ಟು ಸಸಿಗಳನ್ನ ನೆಟ್ರಿ ಅಂತ ಎರಡು ಆಪ್ಷನ್ ಫೀಡ್ ಮಾಡಬೇಕು. ಫಸ್ಟ್ ಆಪ್ಷನ್ ಸಪ್ಲೈಯಿಂಗ್ ರಿಸೀವ್ಡ್ನ ತಗೋಣ, ಎಷ್ಟನ್ನು ನಾವು ಪಡ್ಕೊಂಡು ಅಂತ ಇಲ್ಲಿ ಎಂಟ್ರಿ ಮಾಡೋಣ ಫಸ್ಟು. ಇಲ್ಲಿ ಝೂಮ್ ಮಾಡ್ಕೊಂಡ್ರೆ ಒಂದು ಶಾಲೆ ನಿಮಗೆ ಕಾಣಿಸ್ತಾ ಇದೆ. ಅರಣ್ಯ ಇಲಾಖೆಯಿಂದ ಪಡೆದ ಸಸಿಗಳ ಸಂಖ್ಯೆ ಇನ್ ನಂಬರ್ಸ್, ಇಲ್ಲಿ ಸಂಖ್ಯೆಗಳೆಷ್ಟು ಅಂತ ಇಲ್ಲಿ ಟೈಪ್ ಮಾಡಬೇಕು. ರಿಸೀವ್ಡ್ ಡೇಟ್ ಯಾವತ್ತು ಅದನ್ನು ರಿಸೀವ್ ಮಾಡೋದು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಕ್ಯಾಲೆಂಡರ್ ಬರುತ್ತೆ, ಈ ಕ್ಯಾಲೆಂಡ್ರಲ್ಲಿ ನಾವು ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೊಡ್ಬೋದು, ಯಾವತ್ತು ರಿಸೀವ್ ಮಾಡಿರ್ತೀವಿ ಆವತ್ತಿನ ಡೇಟನ್ನು ಕೊಡ್ತಕ್ಕಂಥದ್ದು. ಓಕೆ, ನೆಕ್ಸ್ಟು ಇಲ್ಲಿ ಇನ್ನೇನಿಲ್ಲ, ಜಾಸ್ತಿ ಏನು ಮಾಹಿತಿ ಕೊಡೋಂಥದ್ದಿಲ್ಲ. ಸಬ್ಮಿಟ್ ಆಪ್ಷನ್ ಇದೆ, ಇದನ್ನು ಮಾಡಬೇಕು. ಎಷ್ಟು ಸಸಿಗಳನ್ನ ಪಡೆದೋ, ಯಾವ ಡೇಟ್ ದಿನಾಂಕ ಪಡೆದೋ ಮತ್ತು ಸಬ್ಮಿಟನ್ನು ಮಾಡ್ತಕ್ಕಂಥದ್ದು. ಸಿಲಿ ಸೇವ್ಡ್ ಸಕ್ಸಸ್ಫುಲಿ ಅಂತ ನಮಗೆ ಬರುತ್ತೆ ಈ ರೀತಿಯಾಗಿ, ಓಕೆನ ಕೊಟ್ಟು. ಇಲ್ಲಿಗೆ ಸಸಿಗಳದ್ದು ಇಲ್ಲಿ ನಾವು ಕೊಟ್ಟಂಥದ್ದು ಇಲ್ಲಿ ಕೆಳಗಡೆಲ್ಲೂ ಸಹ ಒಟ್ಟು ಬರುತ್ತೆ ದಿನಾಂಕ. ಮತ್ತು ಇದನ್ನು ಬೇಡ ಅಂದರೆ ಬೇಕಾದರೆ ತಪ್ಪಾಗಿ ಏನಾರು ಡೇಟ್ ಹಾಕಿದ್ರೆ ಅಥವಾ ಸಂಖ್ಯೆನ ತಪ್ಪಾಗಿ ನಮೂದಿಸಿದರೆ ಇದನ್ನು ಡಿಲೀಟ್ ಮಾಡಿ ಮತ್ತು ಮಾಡೋಕ್ಕೆ ಅವಕಾಶ ಇದೆ. ಇದಾದಮೇಲೆ ಮತ್ತೆ ಇನ್ನೊಂದು ಸಪ್ಲೈಯಿಂಗ್ ಪ್ಲಾಂಟೆಡ್ ಅಂತ ಆಪ್ಷನ್ ಇದೆಯಲ್ಲ, ಅದರಲ್ಲಿ ಹೋಗಿ ನಾವು ಮಾಡಬೇಕು. ಅದನ್ನ ಬ್ಯಾಕ್ ಬರಲಿಕ್ಕೆ ಈ ರೀತಿ ಅಲ್ಲಿ ಎಕ್ಸಿಟ್ ಅಂತ ಐತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದೆ, ಬ್ಯಾಕ್ ಬಂತು. ಮತ್ತೆ ಇಲ್ಲಿ ಅದೇ ರೀತಿಯಾಗಿ ಈ ಮೂರು ಅಡ್ಡಗೆರೆ ಇರತಕ್ಕಂಥದ್ದು ಏನಿದೆ ಸಿಂಬಲ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮಾಡ್ಯೂಲ್ಸ್ ಕ್ಲಿಕ್ ಮಾಡಿ. ಈಗ ನಾವು ರಿಸೀವ್ಡ್ದು ಮಾಡಿದ್ದೀವಿ, ಈಗ ಸಪ್ಲೈಯಿಂಗ್ ಪ್ಲಾಂಟೆಡ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಅಪ್ಲೋಡ್ ಮಾಡೋಂಥದ್ದು ಇದೆ. ಇಲ್ಲಿ ಗಿಡ ನೆಟ್ಟಿರೋಂಥದ್ದು ಫೋಟೋ ಅಪ್ಲೋಡ್ ಮಾಡೋಂಥದ್ದು ಮಾಡಬೇಕಿಲ್ಲಿ. ಏನಂತ ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟ್ನೇ ಕ್ವಶನ್ ಅಂದರೆ ನಂಬರ್ ಆಫ್ ಸಪ್ಲೈಯಿಂಗ್ ಪ್ಲಾಂಟೆಡ್ ಇನ್ ದ ಸ್ಕೂಲ್ ಪ್ರಮಿಸಸ್ ಅಂತ ಕೊಟ್ಟರೆ, ಶಾಲಾ ಆವರಣದಲ್ಲಿ ನೆಟ್ಟ ಸಸಿಗಳ ಸಂಖ್ಯೆ, ಎಷ್ಟು ಸಸಿಗಳನ್ನ ನೆಟ್ಟಿದ್ದೀವಿ ಅಂತ ಇಲ್ಲಿ ಕೊಟ್ಟಂಥದ್ದು ಎಷ್ಟಿರುತ್ತೆ, ಅದರಲ್ಲಿ ಎಷ್ಟೋ ನೆಟ್ಟಿದ್ದೀವಿ ಅಥವಾ ಔಟ್ ಆಫ್ ಔಟ್ ಎಲ್ಲನೂ ನೆಟ್ಟಿದ್ದೀವಿ ಅಂದರೆ
ಅದನ್ನು ಇಲ್ಲಿ ಟೈಪ್ ಮಾಡಬೇಕು ಎಷ್ಟು ಸಸಿಗಳ ಸಂಖ್ಯೆ ಯಾವತ್ತ ನೆಟ್ಟು ಅಂತ ಆಗ್ತಕ್ಕಂಥದ್ದು ಇವತ್ತು ಸಪೋಸು 31 ಕೊಟ್ಟದ ನಂತರ ಯಾವತ್ತು ನೆಡ್ತೀವಿ ಅವನ್ನು ಹಾಕಬೇಕು ಅಪ್ಲೋಡೆಡ್ ಫೋಟೋ 1 ಅಪ್ಲೋಡೆಡ್ ಫೋಟೋ 2 ಅಂತ ಕೊಟ್ಟಿದ್ದಾರೆ ಮತ್ತು ಹಾಗೆ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಜಿ ಪಿ ಇ ಜಿ ಫಾರ್ಮೆಟಲ್ಲಿ ಇರಬೇಕು ಮತ್ತು ಸೈಜ್ ಬಂದಿದ್ದು 500 KB ಒಳಗಡೆ ಇರಬೇಕು ಅಂತ ಕೊಟ್ಟಿರೋಂಥದ್ದು ಸೊ ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕಾದ ಚೂಸ್ ಫೈಲ್ ಅಂತ ಏನಿದೆ ಎರಡು ಫೋಟೋನ ಅಪ್ಲೋಡ್ ಮಾಡೋಣ ಸಸಿ ನೆಟ್ಟಿರೋದಕ್ಕೆ ಸಂಬಂಧಪಟ್ಟಂತೆ ನೆಡ್ತಾ ಇರೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚೂಸ್ ಫೈಲ್ ಅಂತ ಏನೇ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ಕ್ಯಾಮ್ರಾ ಓಪನ್ ಆಗುತ್ತೆ ಡೈರೆಕ್ಟ್ ನಾವು ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿ ಆ ಸ್ಪಾಟಲ್ಲಿ ನಾವು ಅಪ್ಲೋಡ್ ಮಾಡ್ಬೋದು ಇಲ್ಲ ಹಳೆಯದೇ ನಾವು ಫೋಟೋ ಅಪ್ಲೋಡ್ ಮಾಡಿ ಫೋಟೋ ಪ್ರಿಂಟ್ ತೆಗೆದಿರೋಂಥದ್ದಿದ್ದರೆ ಫೈಲ್ಸ್ ಅಂತ ಏನು ಆಪ್ಷನ್ ಇದೆ ಫೈಲಲ್ಲಿ ಹೋಗಬೇಕು ಫೈಲಲ್ಲಿ ಹೋಗಿ ಇಲ್ಲಿ ನಮಗೆ ಇದು ಡ್ರೈವಿಗೆ ಕರ್ಕೊಂಡೋಗುತ್ತೆ ಇಲ್ಲಿ 3 ಅಡ್ಡಗೆರೆ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅನಂತರ ಇಲ್ಲಿ ನಮಗೆ ಇತ್ತೀಚಿನವಾದರೆ ಫೋಟೋಗಳು ಆಲ್ಮೋಸ್ಟ್ ರೀಸೆಂಟ್ ಅಂತ ಏನಿದೆ ಇದರಲ್ಲಿ ಆಪ್ಷನಲ್ಲಿ ಇರ್ತವೆ ಈ ಇಷ್ಟರಲ್ಲಿ ಎಲ್ಲಿದೆ ಅದರಲ್ಲಿ ನೋಡಿ ಇಮೇಜಸ್ ಎಲ್ಲ ಆಗ್ಬೋದು ಎಲ್ಲಾದರೂ ಸಿಗ್ತವೆ ನಿಮಗೆ ನನಗೆ ಸಾರಿ ಚೂಸ್ ಫೈಲ್ಸ್ ಇಲ್ಲಿ ಇಲ್ಲಿದೆ ಫೋಟೋಸು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಾದ ನಂತರ ಇಲ್ಲಿ ಸೆಲೆಕ್ಟ್ ಅಂತ ಬಂದಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಫೋಟೋ ಇಲ್ಲಿ ಬಂದು ಕೂರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಜಿ ಪಿ ಜಿ ಫೈಲಲ್ಲಿದೆ ಹಾಗೆ ಇನ್ನೂ ಒಂದು ಫೈಲ್ ಫೋಟೋ 2ಗೆ ಇನ್ನೊಂದು ಫೋಟೋನ ಅಪ್ಲೋಡ್ ಮಾಡ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಸೆಲೆಕ್ಟ್ ಮಾಡ್ಕೊಂಡು ಅದು ಸಹ ಅಲ್ಲಿಗೆ ಬರುತ್ತೆ ಆನಂತರ ಇಲ್ಲಿ ಫೈನಲಾಗಿ ಸಬ್ಮಿಟನ್ನು ಕೊಡಬೇಕು ಸಬ್ಮಿಟನ್ನು ಕೊಟ್ಟರೆ ಈ ರೀತಿ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕೊಡೋಣ ಓಕೆ ಕೊಟ್ಟ ನಂತರ ನಮಗಿಲ್ಲಿ ಕೆಳಗಡೆ ಬಂದಿದೆ ನಂಬರ್ ಆಫ್ ಸ್ಪೆಲ್ಲಿಂಗ್ ಪ್ಲ್ಯಾಂಟೆಡ್ ಎಷ್ಟು ಅಂತ ಡೇಟು ವ್ಯೂ ಫೋಟೋಸ್ ಅಂತ ಇದೆ ಫೋಟೋನ ವ್ಯೂ ಮಾಡ್ಬೋದು ತಪ್ಪಾಗಿದ್ದಿರಬೇಕಾದ್ರೆ ಇದನ್ನು ಡಿಲೀಟ್ ಮಾಡಿ ನಾವು ಹಾಕಿದಂಥ ಫೋಟೋಸು ಇಲ್ಲಿ ಬರ್ತವೆ ಸೊ ಹಾಂ ಗಿಡ ನೆಡ್ತಾ ಇರ್ತಕ್ಕಂಥದ್ದು ಇದು ಬೇಡ ಅಂದರೆ ಬೇಕಾದರೆ ಡಿಲೀಟ್ ಮಾಡೋಕ್ಕೂ ಆಪ್ಷನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲೂ ಡಿಲೀಟ್ ಮಾಡ್ಬೋದು ಈ ರೀತಿಯಾಗಿ ಎರಡು ಅಂಶಗಳಿಗೆ ಸಂಬಂಧಪಟ್ಟಂತೆ ಇದನ್ನು ನೋಡ್ಬೋದು ಹಾಗೆ ನಿಮಗೆ ಇದರಲ್ಲೆಲ್ಲ ಎಜುಕೇಷನ್ ಆ ವೆಬ್ಬಲ್ಲಿ ಬರೋದಕ್ಕಿಂತ ಇನ್ನೂ ಈಸಿಯಾಗಿ ನಿಮಗೆ ಇಲ್ಲೊಂದು ಲಿಂಕ್ ಇದೆ ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯೂಟ್ಯೂಬ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ನೀವು ಇಲ್ಲಿ ಸಸ್ಯ ಶ್ಯಾಮಲ ವೆಬ್ಬಿಗೆ ಬರ್ಬೋದು ಈ ಲಿಂಕ್ ಮೇಲೂ ಸಹ ಕ್ಲಿಕ್ ಮಾಡಿ ನೀವು ಇದು ಮಾಡ್ಬೋದು ಇದನ್ನು ಮಾಹಿತಿನ ಫಿಲ್ ಮಾಡ್ತಕ್ಕಂಥದ್ದು ಸಿಗುತ್ತೆ ಓಕೆ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು